ಹೊನ್ನಾವರ ತಾಲೂಕಿನ ಮಾರುಕಟ್ಟೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಾಜ್ಯದ ಮಹೋತ್ಸವ ಜನವರಿ 13 ರಂದು ವೈಶಿಷ್ಟ್ಯಪೂರ್ಣವಾಗಿ ನಡೆಯಲಿದೆ ಎಂದು ಮುಖ್ಯಾಧ್ಯಾಪಕಿ ಶಾರದಾ ಹೆಗಡೆ ತಿಳಿಸಿದರು। ಮೂರುಕಟ್ಟೆ ಶಾಲೆಯಲ್ಲಿ ಗುರುವಾರ ರಾಜ್ಯದ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು। ಮಾತನಾಡಿ ಸಂಜೆ 4:30 ಗಂಟೆಗೆ ರಾಜ್ಯದ ಮಹೋತ್ಸವದ ಸಭಾ ಕಾರ್ಯಕ್ರಮವನ್ನು ಸಚಿವ ಮಂಗಳ ವೈದ್ಯ ಉದ್ಘಾಟಿಸುವರು। ग्राम पंचायत अध्यक्ष ಐಪಿ ನೈಕ್ ಅಧ್ಯಕ್ಷತೆ ವಹಿಸುವರು। मुख्य ಅತಿಥಿಗಳಾಗಿ ग्राम पंचायत ಉಪಾಧ್ಯಕ್ಷೆ ವಿದ್ಯಾ ಉದಯ ಮೇಸ್ತಾ ಸದಸ್ಯರಾದ ಕಿರಣ್ ದೇಶಪಂಡಾರಿ ರೀಟಾ ಲೋಪಿಸ್ ಶ್ರೀಕಲಾ ಶಾಸ್ತ್ರಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಲತಾ ನೈಕ್ ಎನ್ಜಿ ನಾಯಕ ತಹಶೀಲ್ದಾರ್ ರವಿರಾಜ ದೀಕ್ಷಿತ್ ತಾಲೂಕು ಪಂಚಾಯತ್ ಇಒ ಸುರೇಶ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಳ್ಳುವರು ಎಂದು ತಿಳಿಸಿದರು। ರಾಜ್ಯದ ಮಹೋತ್ಸವ ಅಧ್ಯಕ್ಷ ಚಂದ್ರಶೇಖರ್ ಮೇಸ್ತಾ ಮಾತನಾಡಿ ಶಾಲೆಯು ಕಳೆದ 1990 ರಲ್ಲಿ ಪ್ರಾರಂಭವಾಗಿದ್ದು ಎಂದು ಊರ ನಾಗರಿಕರ ಪೂರ್ವ ವಿದ್ಯಾರ್ಥಿಗಳು ಹಾಗೂ ಜನಪ್ರತಿನಿಧಿಗಳ ಸಹಕಾರದಲ್ಲಿ ಶಾಲೆಯ ಬೆಳ್ಳಿ ಹಬ್ಬವನ್ನು ಆಚರಿಸಲಾಗುತ್ತಿದೆ। ಈಗಾಗಲೇ ರಂಗೋಲಿ ಸ್ಪರ್ಧೆ ಹಾಗೂ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡಲಾಗುವುದು। ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ನಡೆಯಲಿದೆ। ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಹಾಗೂ ಪ್ರತಿಭಾವಂತರನ್ನು ಸನ್ಮಾನಿಸಲಾಗುವುದು। ಊರಿನ ಜನರು ಒಂದುಗೂಡಬೇಕು ಮತ್ತು ಶಾಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಬೆಳ್ಳಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು। ग्राम पंचायत अध्यक्ष ಐಪಿ ನೈಕ್ उपाध्यक्षे ವಿದ್ಯಾ ಉದಯ ಮೇಸ್ತಾ ಸದಸ್ಯರಾದ ಕಿರಣ್ ದೇಶಪಂಡಾರಿ ರೀಟಾ ಲೋಪಿಸ್ ಎಸ್ಡಿಎಂಸಿ ಅಧ್ಯಕ್ಷ ಉದಯ ದೇಶಪಂಡಾರಿ उपाध्यक्षे ಮಲ್ಲಿಕಾ ಮೇಸ್ತಾ ಸದಸ್ಯರಾದ ರಾಮದಾಸ್ ಶೇಟ್ ಪ್ರಕಾಶ್ ದೇಶಪಂಡಾರಿ ಶಿಕ್ಷಕರಾದ ನಿರ್ಮಲಾ ನಾಯ್ಕ ಇತರರಿದ್ದರು। ಕೇಂದ್ರ ಪ್ರೆಸ್ ನ್ಯೂಸ್ ಹೊನ್ನಾವರ।